ಹಲೋ ಬೀರಪ್ಪರ. ಹಾ ಹೇಳಿ ಸರ. ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ, ರಾಜ್ಯಾಧ್ಯಕ್ಷರು ಆಲಮಟ್ಟ ಮಹಾಸಭಾದಿಂದ ಹೌದು ಸರ. ಮಾತಾಡಿ. ಹಾ ಯಾವ ರೂಪ ಬೀರಪ್ಪ ನಿಮ್ದು? ನಮ್ದು ರೀ ಗೋಕಾಕ್ ತಾಲೂಕ್ ರೀ, ನಮ್ದು ಊರ ಕನಸಗಿರಿ, ಬೆಳಗಾವಿ ಜಿಲ್ಲಾ ಗೋಕಾಕ್ ತಾಲೂಕ್ ರೀ. ಹೌದು, ಇಲ್ಲೇ ಕಲಘಟಗಿ ಭಾಗದಾಗ ಇದನ್ ಮಾಡ್ತಾರೆ ನೀವು ಕುರಿ? ಕುರಿ ಹೊಡ್ಕೊಂಡಿ ಕಲಘಟಗಿ ಬಾಗಿನ ಆಗಿದೇವ್ರಿ. ಎಷ್ಟದ ಬದುಕು? ನಮ್ಮ ಒಂದ್ 200 ಆಗ್ತಾವ್ರಿ ಸರ. ಹೌದಾ? ಈಗ ಇದು ನೀನೇನು ವಿಡಿಯೋ ಕಳಿಸಿ ಅಲ್ಲದ, ಯಾವಾಗ ಆಗಿದ್ದದ ಘಟನೆ? ಅದ ನಿನ್ನೆಲ್ಲ ಮಾನ್ಯ ಆದ ಸರ್. ಅದ ಹೌದನ? ಈ ಮತ್ತೆ ನಿನಗೆ ಹಿಂಗೆ 3 ದಿನ ಆಗ್ತ ಸರ್. ಅದ ಈಗ ಆ ರೀತಿ ಮತ್ತೆ ಮೊದ್ಲಕ್ಕೆ ಯಾವಾಗ ಆಗಿತ್ತನು? ಹೌದ, ಈಗ 3 ದಿನದಿಂದ ಆತಲ್ರಿ. ಅದಕ್ಕೆ ಪೈಲಿದು ಸರ್ ರಾತ್ರಿ ಬಂದಿದ್ರ ಅವ್ರಿ, ಹ್ಮ್ ಸಂಜೆಲಿ ಬಂದು ಈಗ ವ್ಯಾಪಾರಿನ ಹಿಡಿಯೋದಾಗ ಬಂದೈತಲ್ರಿ. ಹ್ಮ್ ಹಾ, ನಿನ್ಗೆ ನೀವು ಇಷ್ಟು ಕೇಳ್ರಿ, ನಾವು ಇಷ್ಟು ಹೇಳಿದ್ವಿ ಹಿಂಗಾತ ಅಂತ ಹೇಳ್ರಿ. ಹ್ಮ್ ಅಷ್ಟಾಗಿ ನನಗೆ ಫೋನ್ ಹಚ್ಚಿ ಇಷ್ಟಾಕಿ ನೀ ಅಲ್ಲ ನಾವು ಬಂದೇವು ಅಂತ ಹೇಳಿ ನೀ ಎಟ್ ಬಿಟ್ಟು ಕೊಟ್ಟಿನಿ, ನನ್ ರೇಟ್ ಕಡಿಮೆ ಆಗೈತಿ, ನಾ ಆ ರೇಟ್ ಕೊಡದಿಲ್ಲ ಅಂತ ಸರ್. ನಾ ಆ ರೇಟ್ ಕೊಡದಿಲ್ಲ ನಾನು. ಏ ನಮ್ಮನ್ನ ಮಕ ನೋಡಿ ಎಟ್ ಬಿಟ್ಟಿ ಹಂಗ ಹಿಂಗ ಫೋನ್ಯಾಗ ಮೊದಲು ಮಾತಾಡಿದ್ರ ಅವಂಗ. ಫೋನ್ಯಾಗ ಮಾತಾಡಿದ್ಲೆ ಅವ್ ಬಂದು ನನಗ್ ತಬ್ರ ಮಾಡತಾನೆ ಜಂಗ. ಮೊದಲಾರು ಅಂದ್ ಹೋಗಿದ್ದಾನ, ನೀ ನಮ್ಗೆ ಸರದ ಪರವಾಗಿಲ್ಲೋ, ನಮ್ ಜಂಗದ ಹಾಕು ಹಂಗ ಹಿಂಗ ಎಲ್ಲಾ ಒದಾಡಿ ಹೋಗಿದ್ರಿ ಅವ. ಜಂಗದ ಹಾದ್ರ ಹಿಂಗ ನಿನ್ ವ್ಯಾಪಾರ ಇರ್ತನೋ ಮೊದಲು ಅಂದ್ ಹೋಗಿದ್ದ, ಅದನ್ನೇನ ಅವತ್ತ ಫಸ್ಟ್ ಬಂದವ್ರಿ. ನಾವ್ ಅದನ್ನೆಲ್ಲ ಏನ್ ತೆಲಿಕೇಶ್ವರಿ, ಹಿಂಗ ಹೊಳ್ಳಿ ನನಗ್ ಫೋನ್ ಹಚ್ಚಿ ಫೋನ್ಯಾಗ ಬೇದಾಡ್ರಿ. ಬೇದಾಡುದ್ಲಿ ಅಂದ್ರ ಹಿಂಗ್ ಬರತಾನ ಅನ್ಕೊಡ್ದ, ಅಲ್ಲಿ ಕಾಣತಾನ ಅನ್ಕೊಡ್ದ, ನಾ ಏನ್ ಮಾಡ್ಬಿಟ್ಟಾರಿ ಸರ. ಹಿಂಗೆಲ್ಲ ಹಿಂಗ್ ಒದರ್ತಾನ ಅನ್ನೋದ ನನಗ್ ಗೊತ್ತಾಗಿತ್ತಾರ ಅದ್ ಮೊದಲಾರ. ಅದ್ ಗೊತ್ತಾಗುದ್ಲ ಬಡ ಬಡನ ಅವ್ನ ತುಂಬಿಸೋದ್ ಚಾಲೂ ಮಾಡ್ರಿ. ರೆಕಾರ್ಡಿಂಗ್ 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 ವಿಡಿಯೋ 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 ಅದನ್ನು ನನಗೆ ರೆಕಾರ್ಡಿಂಗ್ ಮಾಡಕ್ಕೂ ಬರ್ಲಿಲ್ರಿ. ಫೋನ್ಯಾಗ ಅದನ್ನ ಏನ್ ಮಾಡ್ಬಿಟ್ಟ, ನಾ ಕಿಸೆದ ಹಾಕೊಂದ ಅದನ್ನ ವಿಡಿಯೋ ಮಾಡಿ ಕಿಸೆಯಿಂದ ಕಿಸೆದ ಹಾಕೊಂಡ್ ಬಿಟ್ಟಾರ್ರಿ. ಹ್ಮ್ ಬತ್ ಆಗ್ಲಂಗ್ರಿ. ಬರೋಬರಿ ಮಾಡಿದೀಗ ಈಗ ಏನೈತಿ, ಈಗ ನಿನ್ನೆಯಿಂದ ನಿನ್ನೆ ನಮಗ ಗಮನಕ್ಕೆ ಬಂದಾಗಿಂದ ನಮ್ಮೆಲ್ಲ ಹುಡುಗರು ಇದನ್ನ ಮೇಲೆ ಅಧಿಕಾರಿಗಳಿಗೆ ಎಲ್ಲಾರ್ಗಿ ಮಾತಾಡ್ಯಾರ. ಈಗ ಈಗ ನಾಳೆಗೆ ಅವಂಗ ಹೋಗಿ ಅಲ್ಲಿ ಒಂದು ಲೆಟರ್ ಬರೆದು ಕೊಡಕ್ ಹೇಳೈತಿ ನಂದು, ಇದೆಲ್ಲ ತಪ್ಪಾಗೈತಿ, ಇಲ್ಲಾಂದ್ರೆ ನಾನು ಇದೊಂದ್ಸರಿ ನಮ್ಗೆ ನೌಕರಿ ಮಾಡಕ್ ಅವಕಾಶ ಕೊಡ್ರಿ ಅಂತ ಹೇಳಿ. ಮತ್ತೆ ಆ ಭಾಗದಾಗ ಯಾರ ಕುರಿಗಾರಿಗೆ ಬಂದ್ರು ಅವ್ರನ್ನೇನೈತಿ ರಕ್ಷಣೆ ಮಾಡ್ಬೇಕನ್ನುವಂತ ತಾಕೀತ್ ಮಾಡಿವಿ ಈಗ. ಹೌನ್ರಿ. ಯಾರು ನಿನ್ಗ ಅಲ್ಲಿ ತೊಂದ್ರೆ ಕೊಟ್ರಿ ಅಂತ ಹೇಳಂದ್ರೆ ನಮ್ ಹಲಪರ್ ನಂಬರ್ ಇಸ್ಕರಿ, ನಂಬರ್ ಆತನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ಕುರಿಗಾರಿಗೆ ಏನಾರ ಆದ್ರೂ ನಮ್ಮ ಹಾಲ್ಮತ ಮಹಾಸಭೆ ನಿಮ್ ಜೊತೆಗೆ ಇರುತ್ತೆ. ಈಗ ನಾಳೆಗೆ ನಿನ್ನೆ ನನಗ ಬೆಳಗಾವಲಿಂದ ಬಂದಿತ್ತು, ನಿನ್ ನಂಬರ್ ಸಿಕ್ಕಿರ್ಲಿಲ್ಲ ನನಗ. ಅದಕ್ಕ ಈಗ ಅದು ನಾಳೆಗೆ ಅವ್ರ ಇಬ್ರು ಇಬ್ರು ಅದಾರಲ್ಲ ಅವ್ರು, ಹಾ ಇಬ್ರು ಅದಾರ್ರಿ. ಅವ್ರ ಇಬ್ರು ಅಲ್ಲಿ ಹೋಗಿ ತಪ್ಪಿಗೆ ಲೆಟರ್ ಕೊಡ್ಬೇಕು, ನಾವ್ ಇಂಥವ್ಗೆ ಹಿಂಗೆಲ್ಲಾ ಅನ್ಯಾಯ ಮಾಡಿದ್ವಿ, ಅದಕ್ಕ ನಮಗ ಬದುಕಾಕ ನಮಗೂ ಹೆಂಡ್ರ ಮಕ್ಕಳು ಅದಾರ, ಇನ್ನೊಮ್ಮೆ ಇಂತ ತಪ್ಪ ಮಾಡಂಗಿಲ್ಲ ಅಂತ ಹೇಳಿ ಬರ್ದು ಕೊಡ್ತಾರ ಈಗ ಅವ್ರ ಡಿಪಾರ್ಟ್ಮೆಂಟ್ ನ್ಯಾಗ. ಅದನ್ನ ಬರ್ಸಿಸಿ ಅವ್ರ ಅಧಿಕಾರಿಗಳು ನನಗ ಕಳಿಸ್ಕೊಡಕ್ ಹೇಳಿನಿ. ಹೌನ್ರಿ. ಈಗೆಲ್ಲ ಬಂದೋಬಸ್ತ್ ಮಾಡಿವಿ ಅಲ್ಲಿ. ಏನು ನೀವು ಗಿಡ ಗಂಟಿ ಕಡಿಯಕ್ ಹೋಗ್ಬೇಡ್ರಪ್ಪ, ಏನು ಅರಣ್ಯ ರಕ್ಷಣೆ ಮಾಡೋದು ನಮ್ಗ ಜವಾಬ್ದಾರಿ ಇರುತ್ತೆ. ಚುಂಗು ಅವನ್ನ ಕಟ್ಕೊಂಡ್ರೆ ಏನು ಇದಿಲ್ಲ, ಟೊಂಗಿ ಅವನ್ನ ಕಟ್ಕೊಳಂಗಿಲ್ಲ, ಬ್ರಾಂಚಸ್ ಕಟ್ಕೊಳಂಗಿಲ್ಲ. ಅದಕ್ಕ ಆ ರೀತಿ ಇದನ್ ಮಾಡ್ರಿ, ನಿಮ್ಗೇನಾದ್ರು ಈ ಸಂಘಟನೆ ನಿಮ್ ಜೊತೆಗೆ ಇರ್ತೈತಿ. ಧೈರ್ಯದಿಂದ ಇರ್ರಿ. ಈಗ ಮುಂಜಾನೆಯಿಂದ ಬಹಳ ಮಂದಿ ಫೋನ್ ಹಚ್ಚಾರ್ರಿ. ಅದೇ ಅದೇ ನಮ್ ಸಂಘಟನೆ ಹುಡುಗರು ಎಲ್ಲಾರು ಹಚ್ಚಾರ. ಈಗ ನಾನು ಅಧಿಕಾರಿಗಳಿಗೆ ಇವ್ರಿಗೆ ಎಲ್ಲ ಮಾತಾಡಿ ಹಂತಕ್ಕೆ ತಗೊಂಬಂದಿವಿ ಈಗ. ಈಗ ಈಗ ನಾ ಇಲ್ಲದ ಹೆಂಗ್ ನೀ ಇಲ್ಲದ ನೀ ಮಾಡಿದ್ದ ನೀ ಇಲ್ಲದ ಹೆಂಗ್ ಮುಗಿಸಿಕೊಂಡಾರು ಇಲ್ಲಿ ಮಟ್ಟ ಎಲ್ಲ ಬಹಳ ಇದನ್ನ ಮಾತಾಡತಾರ್ರಿ. ಏ ನಾವೆಲ್ಲ ಹೇಳಿದ್ದೀನಿ ಬಿಡಪ್ಪ. ಹೌದ್ರಿ ಸರ್, ಎಲ್ಲ ಹೇಳಿದೆ ಸರ್, ಎಲ್ಲ ಮುಗಿಸಿ ಒಂದು ಬಿಗಿ ಮಾಡಿ ಮುಂದೆ ಇವತ್ತಿಂದಲ್ಲ ಮುಂದೆ ಕಂಟಿನ್ಯೂ ಯಾವತ್ತು ಅವ್ರು ಮಾಡಿರ್ಬಾರ್ದು, ಆ ತಕ್ಕಾಗಿ ಅವ್ರೊಂದು ಲೆಟರ್ ಬರ್ದು ಅದು ಅಲ್ಲಿ ಇದ್ರಲ್ಲಿ ರಿಜಿಸ್ಟರ್ ಆಕತಿ, ನಿಮ್ಗೆ ಅನುಕೂಲ ಆಕತಿ ಸರ್. ಎಲ್ಲ ಪ್ರತಿಯೊಂದು ಮಾತಾಡಿ ಕಾನೂನು ಪ್ರಕಾರ ಎಲ್ಲ ಮಾಡ್ತಾ ಇದಾರೆ. ಹೌದ್ರಿ ಸರಿ ಅಂತ. ಹಾ ಸರಿ ಆಯ್ತು.
ಸರ್ ಮಾತಾಡ್ಸಿ. ನಾಳೆ ಸರಿಯಪ್ಪ ಸರಿ. ಹಲಪ್ಪ ನಾಳೆಗೆ ಅದನ್ನ ಫಾಲೋ ಅಪ್ ಮಾಡ್ಕೊಂಡು ಆ ಲೆಟರ್ ಒಂದು ಬೇಕಂದ್ರೆ ನಿಮ್ಗೂ ಒಂದು ಜೆರಾಕ್ಸ್ ಕೊಡಕ್ ಬರ್ತೈತಿ. ಸರ್ ನಮಗ್ ಏನೈತಲ್ರಿ, ನಮ್ಗ ಅಧಿಕಾರಿ ನಮಗ ಎಲ್ಲಿ ಬಂದ್ರು ಅನ್ನುವಂತದ ಏನಾಯ್ತು ಅನ್ನುವಂಥದ್ ನಮಗೊಂದು ರಿಪೋರ್ಟ್ ಬೇಕ್ರಿ ಅಂತ ನಮ್ಗ ನಾವ್ ಎಂತ ಕುರುಬರ್ ಎಂತ ಇಟ್ಕೊಳಕ್ರಿ. ಅಲ್ಲ ಅದನ್ನೇ ನಿನಗೆ ಕೊಡಿಸಿ, ಅದೊಂದು ಕಾಪಿ ಕೊಡಿಸುತ್ತೆ. ಇಡೀ ನಮ್ ಕುರುದ ಸಮಾಜಕ್ಕೆ ಎಲ್ಲಾ ಒಪ್ಪಬೇಕ್ರಿ. ಇದ್ರೆ ನಾನು ಒಬ್ಬಂದ ಮಾತಾಡತಿಲ್ರಿ ನಾ ಸರ. ನಿಮಗೆ ಅಲ್ಲಿ ನಿಮಗೆ ಎಲ್ಲಾರ್ಗು ಅಲ್ಲಿ ಏನಾರ ಸಮಸ್ಯೆ ಆದ್ರೆ ಸಮಸ್ಯೆ ಮಾಡಬಾರ್ದಂತನ ನಾನೀಗ ಅವ್ರ ಕಡೆಯಲ್ಲಿದ್ದ ಲೇಖಿ ತಗೊಳಕತ್ತೀನಿ. ಅದಕ್ಕೆ ಇಡೀ ರಾಜ್ಯದೊಳಗ ನಿಮ್ ಸಮಾಜ ನಮ್ ಸಮಾಜಕ್ಕೆ ಎಲ್ಲೇ ಇದೆ ಆದ್ರೂ ನಾವೇ ಮೊದ್ಲಕ್ ಬಂದ್ ನಿಲ್ಲರು. ಅದಕ್ಕೆ ಅದನ್ನೆಲ್ಲ ತಾಕೀತ್ ಮಾಡಿ ಈಗ ಅಧಿಕಾರಿಗಳಿಗೆ ಹೇಳಿ ಅದನ್ನೆಲ್ಲ ಲೆಟರ್ ಮಾಡಿ ನಿಮ್ ಕಡೆನು ಒಂದು ಕಾಪಿ ಇಟ್ಕೋರಿ ಅದನ್ನ. ಅದ ನಮಗೆಲ್ಲ ಎಲ್ಲಾ ಕುರುಬರ್ಗು ಬಂದ್ ಮುಟ್ಟಬೇಕ್ರಿ. ನೀನು ಎಲ್ಲರಿಗೂ ಇದು ಮಾಡ್ತೀನಿ ಕಳ್ಸ್ಕೊಡು. ಹೌನ್ರಿ ನಾವ್ ಅಡ್ಡಾಡಿ ಎಲ್ಲಾರಿಗೂ ಕೊಡಕ್ ಆಗೋದಿಲ್ಲ. ನಿನ್ ಕೈಯಾಗ ಒಂದ್ ಕಾಪಿ ಕೊಡ್ತೈತಿ ಅದನ್ನ. ಹೌನ್ರಿ ಸರ. ಅಲ್ಲಿ ಹಲಪ್ಪ ಯಾರನ್ನ ಅಲ್ಲಿ ಕಲಗಟ್ಟಿಗಳಿಗ ಮಂಜುಗ ಅದನ್ನ ಹೇಳಿ ಹೌನ್ರಿ ಅದನ್ನ ಸರಿ ಮಾಡಿಸ್ರಿ. ಓಕೆ ಇನ್ನ ಅದನ್ನ ಬಾಳ ಬೆಳಸಕ್ ಹೋಗ್ಬೇಡ್ರಿ. ಒಮ್ಮೆ ಬಂದೋಬಸ್ತ್ ಮಾಡಿರ್ತೀವಿ ಮತ್ತ ಅವೊಬ್ಬ ಹೇಳ್ದ ಇವೊಬ್ಬ ಹೇಳ್ದ ಮಾಡ್ಕೊಂತ ಹೋಗ್ಬೇಡ್ರಿ. ಅದ ಈಗ ನನಗ್ ಫೋನ್ ಹಚ್ಚಿದಾರು ಈಗ ಬೆಂಗಳೂರು ಸರ್ ಹಿಂಗ ಅಂದಾರು ಅಂತೇಳಿ ನಿಮ್ ನಂಬರ್ ಕೊಡ್ತೇವ್ರಿ. ನಿಮ್ ನಂಬರ್ ಕೊಡ್ತೇವ್ರಿ. ಹಿಂಗೆಲ್ಲ ಆಗೈತಿ ಹಿಂಗ ಆಗೈತಿ ಅಂತ ಬಿಜಿ ಇರ್ತಾರ. ನನ್ ನಂಬರ್ ಕೊಡ. ಹಾ ಓಕೆ ಸರ್ ಓಕೆ ರೀ. ಸರಿ ಈಗ ಈಗ ಬಂದೈತಲ್ರಿ ಅದ ನಂಬರ್ ಅಲ್ಲ ಸರ್. ನಂಬರ್ ಹಾ ಆಯ್ತು ಈ ನಂಬರ್ ಕೊಡ್ತೇನೆ ತೋರಿ. ಈಗ ಹೆಂಗ ಮುಗಿಸಿದ್ ಏನ್ ಮಾಡ್ರಿ ಅಂತಾರ. ಹಾಲಪ್ಪ ಹೊಂಬಾಳ್ ಅಂತೇಳಿ ಹಾಲು ಮತ್ತು ಮಹಾಸಭದ್ದು ಆತ ಬೆಂಗಳೂರದ ಕಾರ್ಯದರ್ಶಿ ಅದಾನೆ. ನಂಬರ್ ಈಗ ಮಾತಾಡಕತ್ತಾರಲ್ಲ ಅವ್ರದೇ ನಂಬರ್ ಕೊಡು. ಹೌನ್ರಿ ಸರ್. ಏನ್ ಮಾಡೈತ ಅನ್ನೋದು ಆತ ಎಲ್ಲಾರ್ಗು ಹೇಳ್ತಾರಂತೆ. ಆಯ್ತು ಓಕೆ ಓಕೆ ಸರ್. ಸರಿ ಮತ್ ಈಗ ಇದ್ರವ್ರು ಸ್ವಲ್ಪ ಫೋನ್ ಹಚ್ಚಿದ್ರ ನಮ್ಗೆ ಸರ್. ಬಿದ್ರಿ ಅಂತ ನೋಡ್ರಿ ಇದ್ರ ಬಗ್ಗೆ ನಾವ್ ಏನ ಕಾಮಕರ್ಮ ತಗೋತು ಇಲ್ಲಿ ಮಟ್ಟ. ಈಗ ನೀವು ಬೆಂಗಳೂರಿಂದ ಮಾತಾಡ್ತೀರಿ ಅವ್ರು ಅಂದ್ರೆ ಈಗ ಎಷ್ಟ ತಾಸಿನಿಂದ ಅವ್ರ ಹೆಸರು ನಮಗ್ರಿ. ಸರಿ ಸರಿ ನಾ ಎಲ್ಲ ಹೇಳಿದೀನಿ ನೀವು ತಿಳಿಸಿ ಕೊಡ್ತೀವಿ ನಿಮ್ಮದ್ ನೋಡಿ ಸರ್. ನನ್ ನಂಬರ್ ಕೊಡಪ್ಪ. ಸರಿನಾ ಮಾತಾಡ್ತಾರೆ. ಯಾರೇ ಕೇಳಿದ್ರು ರುದ್ರಣ್ಣ ಗುಳುಗುಳಿ ಸರ್ ಆಫೀಸರ್ ಜೊತೆಗೆ ಅವ್ರ ಜೊತೆಗೆ ಎಲ್ಲಾ ಲೇಖಿ ಮೂಲಕ ಎಲ್ಲಾನು ತಗೊಂಡು ಮುಗಿಸ್ಕೊಂಡಾರೆ. ನಿಮ್ಗೆ ಅದ್ರದ್ದು ಕಾಪಿ ನಾಳೆಗೆ ಕೊಡ್ತಾರ ಅಂತ ಹೇಳಿ. ರುದ್ರಣ್ಣ ಗುಳುಗುಳಿ ರುದ್ರಣ್ಣ ಅಧ್ಯಕ್ಷರು ರಾಜ ಅಧ್ಯಕ್ಷರು ಅಂತ ಹೇಳಿ. ಆಯ್ತು ಸರಿ. ಹಲೋ. ಹಾ ಸರ್ ಹೇಳ್ರಿ. ಹಲೋ ನಮ್ಮ ರಾಜ್ಯಾಧ್ಯಕ್ಷರು ಮಾತಾಡ್ತಾರ ನೋಡಿ. ರುದ್ರಣ್ಣ ಗುಳುಗುಳಿ ಅಂತ ಮಾತಾಡ. ಹಲೋ. ಹಾ ಸರ್ ನಮಸ್ತೆ ಸರ್. ನಮಸ್ತೆ ನಮಸ್ತೆ. ಏನ್ರಪ್ಪ ನಿಮ್ ಹೆಸರು? ಸರ್ ಆನಂದ್ ಅಂತ ಹೇಳಿ ಸರ್. ಆನಂದ್ ಅಧ್ಯಕ್ಷ ಹೇಳಪ್ಪ. ಆನಂದ್ ಮನಗನವ್ರು ಅಂತ ಹೇಳ್ತಾರ. ಹಲಪ್ಪ ನೀಮ್ ನಡಕ್ ಮಾತಾಡ್ಬೇಡ ನಾನು ಕೇಳ್ತೀನಂತೆ. ಓಕೆ ಏನಂತ ಇದ್ದೀರಿ ನೀವು ಡಿಪಾರ್ಟ್ಮೆಂಟ್ ನೊಳಗೆ? ಬೀಟ್ ಫಾರೆಸ್ಟ್ ಅಂತ ಹೇಳ್ತಾರಪ್ಪ. ನಮ್ದು ಈ ಪೋಸ್ಟ್ ಬೀಟ್ ಫಾರೆಸ್ಟ್ ಅಂತ ಇದ್ರಿ. ಎಷ್ಟು ವರ್ಷ ಐತೆ ಸರ್ವಿಸ್? ಈಗ 4ನೇ ವರ್ಷ ರನ್ನಿಂಗ್ ಸರ್. ರೆಗ್ಯುಲರೈಸ್ ಆಗೈತೆ ನಿಮ್ದು ಏನ ಅಥವಾ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇದ್ರಿ? ನಮ್ದು ಇದು ರೆಗ್ಯುಲರ್ ಕಸ್ಟರ್. ರೆಗ್ಯುಲರ್ ಯಾವ ಊರು ನಿಮ್ದು ಪ್ರಾಪರ್? ನಮ್ ದಾಡ ತಾಲೂಕು ಕೋಟ್ರ ಅಂತ ಹೇಳಿ ಸರ್. ಹೌದಾ? ಈಗ ಈಗ ಬೀರಪ್ಪನ ಜೊತೆ ನೀನೇ ಎಲ್ಲ ಮಾತಾಡಿದ್ದ ಅದೆಲ್ಲಾನು? ಇಂತವ್ ಯಾಕೆ ಕೆಲಸ ಮಾಡ್ತಿರಪ್ಪ? ನಿಮ್ಗೆ ಸರ್ಕಾರಿ ಸಂಬಳ ಕೊಡ್ತದೆ ಎಲ್ಲಾ ಮಾಡುತ್ತೆ ಸಮಯವನ್ನು ಯಾಕೆ ರೀತಿ ಈ ರೀತಿ ಕೊಡ್ಕೊಂತೀರಿ? ಇಲ್ಲ ಸರ್ ತಪ್ಪಾಗೈತೆ ಸರ್ ಅದ ಹೇಳಿದ್ರು ಸರ್. ಇವ್ರ ಮುಂದೆ ತಪ್ಪಾಗೈತೆ ಸರ್ ನಮ್ದು ಹಿಂಗಂತ ಹೇಳಿ. ಮತ್ತೆ ಯಾರಾದ್ರು ನಿನ್ ಜೊತೆಗೆ ಅದ್ರಲ್ಲಿ ಮಾಡ್ತಾರೆ? ನಮ್ ಫ್ರೆಂಡ್ ಸರ್. ಯಾರ ಅವನ ಹೆಸರೇನು? ಕೃಷ್ಣಪ್ಪ ಮಾರ್ ಅಂತ ಹೇಳಿ ಸರ್. ಕೃಷ್ಣ ಕುಮಾರ್ ಆತ ಎಲ್ಲಿ ಅವನು ಬೀಟ್ ಗಾರ್ಡ್ ನ? ಹೌದು ಸರ್ ಹೌದು. ಇದಕ್ಕಿನ ಮೊದ್ಲಕ್ಕೆ ಒಮ್ಮೆ ಏನೋ ಕೊಟ್ಟಾನಂತ ಹೇಳ್ತಾನಲ್ಲ ಬೀರಪ್ಪ, ಅವಾಗ ಯಾರ್ಯಾರು ಬಂದಿದ್ರು? ಯಾವಾಗ ಸರ್?
ಇದಕ್ಕಿನ ಈಗ ನೀವ್ ಇಬ್ರು ಬಂದಿರಿ, ಇದಕ್ಕಿನ ಮುಂಚೆಕ್ಕೆ ಒಮ್ಮೆ ನಾನು ಕೊಟ್ಟಿನಿ ಅಂತ ಹೇಳ್ತಾನಲ್ಲ ಅವಾಗ ಸರ್ ನಮ್ ಕಡೆ ಕೊಟ್ಟಿಲ್ಲ ಸರ್, ಅವಾಗ ನಾವ್ ಹೋಗಿನಲ್ಲ, ಇದ ಫಸ್ಟ್ ಟೈಮ್ ಹೋಗಿದ್ ಸರ್ ಅವ್ನ ಕಡೆ. ಇದ ಫಸ್ಟ್ ಟೈಮ್ ಹೋಗಿದ್ ಸರ್. ಇದ್ ಮಾತಿದ್ರು 3 ವರ್ಷದಾಗ್ನು ನಾವ್ ಯಾವಾಗ್ನು ಹೋಗಿ ಮಾತಾಡ್ತಿಲ್ಲ ಸರ್. ನಾವ್ ಇಲ್ಲೇ ಜಂಗಲ್ನಾಗ ಸಿಕ್ತಿದ್ದ ಮಾತಾಡ್ತಿದ್ ಸರ್. ಆಯ್ತಪ್ಪ ಹಿಂಗ್ ಏನ್ ಕಡಿಸ್ಬೇಡ ಅಂತ ಅಂತ, ಸರ್ ಕಟ್ಟಿಗೆ ಏನ್ ಕಡಿಬೇಡ ಅಂತ ಹೇಳ್ತಿದ್ವಿ ಅಷ್ಟೇ ಸರ್. ಅದನ್ ಬಿಟ್ಟು ಬೇರೆ ಏನ್ ಮ್ಯಾಟರ್ ಮಾತಾಡ್ತಿಲ್ಲ ಸರ್ ಅವ್ನ ಕಡೆ. ಹೌದಾ? ನಿಮ್ ಮೇಲಧಿಕಾರಿ ಯಾರಿದ್ದಾರೆ? ಅರುಣ್ ಕುಮಾರ್ ಅಷ್ಟಿಗೆ ಅಂತ ಹೇಳಿ ನಮ್ಮ ಆರ್ಫ್ ಹೋದಾರ ಸರ್. ಅರುಣ್ ಕುಮಾರ್ ಅವರು. ಸರಿ, ಎಲ್ಲಿಗೆ ಅವ್ರದ್ದು ಆಫೀಸ್? ಕಲ್ಗಟ್ಟೆ. ಕಲ್ಗಟ್ಟೆಗೆ ಸರ್. ಹ್ಞೂ ಸರ್. ಸರಿ, ಈಗ ಒಂದು ಕೆಲಸ ಮಾಡು, ಈ ರೀತಿ ಘಟನೆ ಆಗಿದೆ, ನಾವು ಹಾಲ್ಮತ್ತು ಮಹಾಸಭಾ ರಾಜ್ಯಾಧ್ಯಕ್ಷರ ಜೊತೆನೂ ನಾನು ಮಾತಾಡಿದ್ದೀನಿ. ಮುಂದೆ ಈ ರೀತಿ ನೀನ್ ಅಥವಾ ಕೃಷ್ಣಪ್ಪ ಆಯ್ತು, ಇಬ್ರು ಸೇರಿ ಒಂದು ಅಪಾಲಜಿ ಲೆಟರ್ ಅಲ್ಲಿ ಡಿಎಫ್ಒಗೆ ಬರೆದು ಅದ್ರದ್ದೊಂದು ಕಾಪಿ ನಮಗ್ ಕಳ್ಸಿಕೊಡ್ಬೇಕು. ಕಳಿಸ್ತಾರೆ. ಈ ರೀತಿ ಇಲ್ಲ ಅಂತ ಹೇಳಿದ್ರೆ ನಾನು ಮತ್ತೆ ಸಸ್ಪೆನ್ಷನ್ ಗೆ ಆರ್ಡರ್ ಮಾಡಿಸ್ಬೇಕಾಗತ್ತೆ. ಇಲ್ಲ ಸರ್, ಕಳ್ಸಿಕೊಡ್ತೇವೆ. ನಿಮ್ ಹೊಟ್ಟೆ ಮೇಲೆ ನಾವು ಕಾಲ್ಕೊಳಕ್ ಆಗೋದಿಲ್ಲ. ಈ ರೀತಿ ಘಟನೆಗಳಲ್ಲಿ ಯಾವ್ದಾದ್ರು ಆದ್ರೂ ನಮ್ ಸಂಘಟನೆಗೆ ತಿಳಿಸ್ಬೇಕು, ಬೇರೆ ಯಾರೇ ಮಾಡಿದ್ರು. ಖಂಡಿತ ಸರ್. ಇವತ್ತು ನೀವು ನಾಳೆಗೆ ಹೋಗಿ ಹಾಲಪ್ಪ ಇದನ್ನ ಫಾಲೋ ಅಪ್ ಮಾಡ್ಬೇಕಪ್ಪ. ಅಲ್ಲಿ ಅವರು ಅರುಣ್ ಕುಮಾರ್ ಅವ್ರಿಗೆ, ಇವರು ಮತ್ತೆ ಈತನ ಜೊತೆ ಇನ್ನೊಬ್ಬ ಗೊತ್ತಾದಾನೆ ಕೃಷ್ಣ ಕುಮಾರ್ ಸರ್, ಅವ್ರ ನಂಬರ್ ಹೇಳಪ್ಪ ನೀನು. ಏ ಇಲ್ಲ, ಈತ ಕರ್ಕೊಂಡ್ ಹೋಗ್ತಾನೆ ಬಿಡಪ್ಪ ನೀನು. ಸರಿ ಸರ್, ಸರಿ ಸರ್. ಆತನ ಕರ್ಕೊಂಡೋಗಿ ಇಬ್ರು ಏನೈತಿ, ನಾವ್ ಈ ರೀತಿ ಇಂತ ಬೀರಪ್ಪನ ಜೊತೆಗೆ ಹಿಂಗ ಈ ರೀತಿ ಮಾಡಿದ್ವಿ, ನಮ್ದು ತಪ್ಪು ಇದ್ರಲ್ಲಿದ್ದ, ಮುಂದೆ ಆ ರೀತಿ ಯಾವ್ದೇ ಘಟನೆಗಳಾಗೋದಿಲ್ಲ ಈ ಭಾಗದೊಳಗ. ನಾವ್ ಅವ್ರಿಗೆ ಏನು ಜಾಗೃತಿ ಮೂಡಿಸೋದು, ಅರಣ್ಯ ಇದನ್ ಮಾಡೋದ್ರ ಬಗ್ಗೆ ಜಾಗೃತಿ ಮೂಡಿಸೋದು, ಅವ್ರಿಗೆ ತಿಳುವಳಿಕೆ ಹೇಳೋ ಕೆಲಸ ಮಾಡ್ತೇವೆ ಹೊರತು ಕೆಟ್ಟ ಕೆಲಸ ಮಾಡೋದಿಲ್ಲ ಅಂತ ಹೇಳಿ ಒಂದು ತಪ್ಪೊಪ್ಪಿಗೆ ಇದನ್ನ ಇಬ್ರು ಸಪರೇಟ್ ಆಗಿ ಮಾಡಿ ಅದ್ರದ್ದೊಂದು ಕಾಪಿ ಅವ್ರು ರಿಸೀವ್ ಆದ್ಮೇಲೆ ನನಗೊಂದು ಕಾಪಿ ಕಳ್ಸಿಕೊಡ್ಬೇಕು. ನಿಮ್ ಸಾಹೇಬರ್ ಕಡೆಯಲ್ಲಿದ್ದ ನನಗೊಂದು ಮಾತಾಡಿಸ್ಬೇಕು. ಹಾ ಸರ್, ಮಾತಾಡ್ತೀವಿ. ಇದೊಂದು ಅವಕಾಶ ಕೊಡ್ತೀವಿ ನಿಮಗೆ. ಇಬ್ಬರಿಗೂ ನಿಮಗೆ ವಾಪಸ್ ನಿಮ್ಗೆ ಒಂದು ಅವಕಾಶ ಕೊಡ್ತೀವಿ ಮಾನವೀಯತೆ ದೃಷ್ಟಿಯಲ್ಲಿ. ಯಾಕಂದ್ರೆ ನಿಮ್ದು ಹೆಣ್ಣು ಮಕ್ಕಳು ಎಲ್ಲರೂ ಇರ್ತಾರೆ. ಹಾ ಸರ್. ಆ ಒಂದು ಉದ್ದೇಶಕ್ಕೆ ನಾವು ಅವಕಾಶ ಕೊಡ್ತೀವಿ. ಮತ್ತೊಮ್ಮೆ ಈ ರೀತಿ ರಿಪೀಟ್ ಆಗ್ಬಾರ್ದು ಯಾವ ಕಾರಣಕ್ಕೂ. ಅಲ್ಲಿ ಏನಾರ ಆ ರೀತಿ ಕುರುಬರಿಗೆ ಅನ್ಯಾಯ ಆಗ್ತಿತ್ತಂದ್ರೆ, ಇವ್ರೇನಾರ ತಪ್ಪು ಮಾಡಿದ್ರೆ ನೀವು ಅವ್ರಿಗೆ ತಿಳುವಳಿಕೆ ಹೇಳ್ರಿ, ಅದಕ್ಕೆ ನಾವು ಬೇಡ ಅನ್ನೋದಿಲ್ಲ. ಓಕೆ ಓಕೆ, ಹಲಪ್ಪ ಇದನ್ನು ನಾಳೆ ಫಾಲೋ ಅಪ್ ಮಾಡಿ ನನಗೆ ಅಪ್ಡೇಟ್ ಮಾಡಪ್ಪ ನನಗೆ. ಸರಿ ಸರ್, ಸರಿ. ಓಕೆ ಓಕೆ ಓಕೆ. ಹಲೋ ಸರ್. ಹಲೋ. ಹಾ ಸರ್, ಲೈನ್ ಮಾಡಿ. ಹಲೋ ಸರ್, ಹೇಳ್ರಿ. ಏ ಆನಂದ್. ಹಾ ಸರ್, ಹೇಳ್ರಿ. ಇವಾಗ ಎಷ್ಟ್ ಗಂಟೆ ಕೊಡ್ತೀರಿ ಕರೆಕ್ಟ್ ಆಗಿ ಹೇಳ್ರಪ್ಪ ನೀವು. ತಡೆ ನೀ ಕೃಷ್ಣ ಕುಮಾರ್. ಹಾ ಸರ್, ಹೇಳ್ರಿ. ಎಷ್ಟ್ ಗಂಟೆ ಕೊಡ್ತೀರಿ ಕರೆಕ್ಟ್ ಆಗಿ ಹೇಳ್ರಿ. ಇವಾಗ 10 ಗಂಟೆ ಆಫೀಸ್ ಸ್ಟಾರ್ಟ್ ಆಗುತ್ತೆ ಸರ್. ಅದು ಹೋಗುದು ಹೊತ್ತೀವಿ ಸರ್. ನನಗೆ ಆಕ್ಚುಲಿ ನಿನ್ನೆ ಕೊಡ್ಬೇಕಾಯ್ತು. ಹಾ ಹಾ ಸರ್. ಆಮೇಲೆ ಇನ್ನೊಂದ್ಸಲ ಯಾವ್ದೇ ಕಾರಣಕ್ಕೂ ಈ ತರ ನಡ್ಕೋಕೂಡುದು ನೀವು ಯಾರು ಕುರಿಯರ್ ಕಡೆ. ಸಂಚಾರ ಕುರಿಯರ್ ಅಂದ್ರೆ ಏನಂತ ಅರ್ಥ ಇದೆ ಅಂದ್ರೆ ಸ್ವಲ್ಪ ನಿಮ್ಗೆ ಅವ್ರ ಎಷ್ಟು ಕಷ್ಟ ಬೀಳ್ತಾರೆ ಗೊತ್ತಿದೆ ಅಂದ್ರೆ, ಒಂದು ಮಳೆ ಇರ್ಲಿ, ಗಾಳಿ ಇರ್ಲಿ, ಚಳಿ ಇರ್ಲಿ, ಬಿಸಿಲು ಇರ್ಲಿ, ಅಂತವ್ರು ನೀವು ದುಡ್ಡು ಕೇಳ್ತೀರ ಅನ್ನೋದು ಒಂದು ದುಡ್ಡು ಕೇಳಿಲ್ಲ ಸರ್. ದುಡ್ಡು ಕೇಳಿಲ್ಲ. ಮತ್ತೆ ನೋಡಿ ಈ ತರ ಕೇಳಿದ್ರೆ ಮತ್ತೆ ನಾನು ದುಡ್ಡು ಕೇಳಿಲ್ಲ, ಕುರಿ ಕೇಳಿದ್ರೆ ತಾನೆ. ಕೃಷ್ಣಕುಮಾರ್ ಅಲ್ಲ, ನಿಮಗೆ ಸ್ವಲ್ಪ ಅವ್ರಿಗಿನ್ನ ಅವ್ರನ್ನ ಕರುಣೆ ಅವ್ರನ್ನ ಮಕ ನೋಡಿದ್ರೆ ನಿಮ್ಗೆ ಇನ್ನು ಎಷ್ಟು ಹೆಲ್ಪ್ ಮಾಡ್ಬೇಕು ಗೊತ್ತಂತ ನೀವು. ಇಲ್ಲ ಸರ್, ನಾವ್ ಬಂದ್ 4 ವರ್ಷ ಆದ್ರೆ ಅವ್ರ ಮಾತಾಡ್ಸೇನು ಇಲ್ಲ ಸರ್. ನಾವು ನಾ 4 ವರ್ಷದ ನಾ ಏನ್ ಫೋನ್ ಮಾಡಿದಿನ ಇವಾಗ ನೀ ಮಾಡಿದ ತಾನೆ ಫೋನ್ ಮಾಡಿದ್ದು. ನೀನು ನೋಡು ನನಗ್ ಪ್ರೂಫ್ ನೋಡು ಎಷ್ಟು ಕಡಿಮೆ ಅಂದ್ರೆ ಒಂದು 100 ಜನ ಫೋನ್ ಮಾಡಿದಾರೆ. ನನಗ್ ಪ್ರೂಫ್ ಇಲ್ಲ, ನಾ ಯಾವತ್ತು ಏನ್ ಮಾತಾಡಕ್ ಹೋಗಿಲ್ಲ. ಇವ್ ಪ್ರೂಫ್ ಸಿಕ್ಕಿದ್ದಾನೆ ಮಾತಾಡ್ತಾರೆ. ಅದು ಒಂದಲ್ಲ ಎರಡಿದಾವೆ ಆಡಿಯೋ, ಒಂದಲ್ಲ ಎರಡಿದಾವೆ ವಿಡಿಯೋ. ಆ ಪ್ರೂಫ್ ಸಮೇತ ಮಾತಾಡ್ತಾ ಇದೀನಿ. ಮತ್ತೆ ನೀನು ಮತ್ತೆ ನಾ ಕೇಳಿಲ್ಲ ಇದು ಮಾಡಿಲ್ಲ ಮತ್ತೆ ಈ ತರ ಕೇಳಿದ್ರೆ ಮತ್ತೆ ನಾನು ಚೇಂಜ್ ಆಗ್ಬೇಕಾಗುತ್ತೆ. ಇಲ್ಲ ವಿಷಯ ಸಮೇತ ಸಿಕ್ಕರು, ವಿಡಿಯೋ ಸಮೇತ ಸಿಕ್ಕರು, ಮತ್ತೆ ಇಲ್ಲ ಇಲ್ಲಪ್ಪ ಅಂದ್ರೆ ಮತ್ತೆ ನಾವು ಒಪ್ಪಬೇಕಾ? ಲೆಟರ್ ಕೊಡ್ತೀವಿ ತೋರಿ. ಆಯ್ತು, ಲೆಟರ್ ಕೊಡ್ತಾರೆ. ಅಲ್ಲ ಇನ್ನೊಂದ್ಸಲ ಯಾವ್ದೇ ಕಾರಣಕ್ಕೂ ಇಂತ ಇವ್ರಿಗೆ ಏನು ಮಾಡ್ಕೊಡುದು ಗೊತ್ತಾಯ್ತಾ? ಇಲ್ಲ ಇಲ್ಲ ಸರ್, ಮಾಡಲ್ಲ.
ಇನ್ನೊಂದ್ಸಾರಿ ನಿಮ್ ಅಲ್ಲ ಬೇರೆಯವರು ಮಾಡಿದ್ರು ನಿಮ್ ಮೇಲೆ ನಾ ಕೇಸ್ ಹಾಕ್ತೀನಿ, ಅರ್ಥ ಮಾಡ್ಕೊಂಬಿಡು ಹುಷಾರಾಗಿ. ಇನ್ನೊಂದ್ಸಲ ಏನ್ ಗೊತ್ತಾ, ಏನ್ ನಿಮ್ಗೆ ಹೆಂಡ್ರು ಮಕ್ಳು ಇರ್ತಾರೆ ಅಂದ್ಬಿಟ್ಟು ನಾವು ಸುಮ್ನೆ ಆಗಿದೀವಿ. ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ, ನಮ್ಮ ಪ್ರಧಾನ ಕಾರ್ಯದರ್ಶಿ ರಾಜಮೌಳಿ ಅವರು ಹೇಳಿದ್ದಾರೆ. ಸರಿ, ನಾ ಇಲ್ಲಾಂದ್ರೆ ನಾನು ನಿನ್ನೆ ತಗೊಂತ ಇದ್ದೆ. ಓಕೆ ಸರ್, ಓಕೆ. ಸರಿ, ಇನ್ನ ಎಷ್ಟು ಗಂಟೆ ಒಳಗಡೆ ನಂಗೆ ಲೆಟರ್ ಹಾಕ್ತೀರಾ? 10 ಗಂಟೆ ಹೋಗ್ತೀವಿ ಸರ್ ಆಫೀಸಿಗೆ. ಹಾಂ, 10 ಗಂಟೆ ಹೋಗಿ ಅಲ್ಲಿ ಲೆಟರ್ ಬರೆದು ಹಾಕ್ತೀವಿ. ಕ್ಲೀನ್ ಆಗಿ ಲೆಟರ್ ಬರೆದು ಅದನ್ನ ಹಾಕಿದ್ರೆ ನಂಗೆ. ಸರಿ 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 ಸರ್, ಓಕೆ ಓಕೆ ಸರ್. ನಿಮ್ಮ ಊರು ನೋಡ ಗಜೇಂದ್ರ ಅಂತೀಯ? ಹಾಂ, ನಮ್ಮ ದೊಡ್ಡಪ್ಪ ಅವರು, ನಿಮ್ ದೊಡ್ಡಪ್ಪ ಅವರು ಕುರಿಗಾರ ಅದಾರ ಸರ್. ನಮ್ ದೊಡ್ಡಪ್ಪ ಅವರು ಕುರಿಗಾರ ಅದಾರ ಸರ್. ಆಯ್ತಪ್ಪ, ನಿಮ್ ದೊಡ್ಡಪ್ಪ ಕುರಿಗಾರ ಅದಾರ, ನಿಮ್ ದೊಡ್ಡಪ್ಪ ಕಡೆ ಈ ತರ ಕುರಿಗಿರಿ ಕೇಳಿದ್ರೆ ನೀ ಸುಮ್ನೆ ಇರ್ತೀಯ? ಇಲ್ಲ ಇಲ್ಲ ಸರ್, ಅದೇ ಸರ್ ನಮ್ಮ ಇನ್ನೊಂದು ಹೇಗ ಗೊತ್ತಾ, ನಾವು ನಮ್ದು ಸಂಘಟನೆ ಆಲ್ಮತ ಸಂಘಟನೆ ಅಂದ್ರೆ ಹೇಗ ಗೊತ್ತಾ, ಟೋಟಲ್ ನಮ್ ಕುರುಬರಿಗೆ ಏನ್ ಅನ್ಯಾಯ ಆಗುತ್ತೋ ಅವ್ರಿಗೆ ನಾವ್ ಎದ್ ನಿಲ್ಲೋದು. ಸರಿ ಸರಿ ಸರ್, ಓಕೆ, ಅರ್ಥ ಆಯ್ತಾ? ಆದ್ರೆ ಪ್ರೂಫ್ ಇಲ್ಲ, ನಾವು ಮಾತಾಡಲ್ಲ, ಪ್ರೂಫ್ ಸಿಕ್ ಮೇಲೆ ಮಾತಾಡ್ಬೇಕಾಗತ್ತೆ ಒಬ್ಬ ಅಧಿಕಾರಿ ಜೊತೆ ಮಾತಾಡ್ಬೇಕಾದ್ರೆ. ನಿನ್ನೆ ಏನೇನ ಕೆಲಸ ಮಾಡ್ತಾ ಇದ್ದೆ, ನಮ್ಮ ರಾಜ್ಯಾಧ್ಯಕ್ಷರು ಬೇಡಪ್ಪ ಇದೊಂದ್ಸಲ ಚಾನ್ಸ್ ಕೊಡು ಅಂತ ಹೇಳಿಕ್ ಸುಮ್ನೆ ಇದ್ದೀನಿ. ಓಕೆ ಸರ್, ಓಕೆ ಸರಿ ಸರ್, ಓಕೆ. ಅವ್ರನ್ನ ನೆನ್ಸ್ಕೋಬೇಕು ನೀನು ಅಷ್ಟೇ. ಹಾ ಸರ್, ಹಾ ಸರಿ ಆಯ್ತು, ಓಕೆ, ಥ್ಯಾಂಕ್ಸ್ ಸರ್. ಹಾ ಸರ್ ಹೇಳ್ರಿ. ಆನಂದ್ ಅವ್ರ ಸರ್ ಹೇಳ್ರಿ. ಹಾ, ಎಲ್ಲಿದ್ದೀರಿ? ನೋಡ್ರಿ ಜಂಗಲ್ನಾಗ. ಜಂಗಲಾಗ ಇದ್ದೀರಾ? ಮತ್ತ ಕುರಿಯರ ಜೊತೆ ಮತ್ತೆ ಇದು ಮಾಡ್ಕೊಂತ ಇದ್ದೀರಾ? ಏನಿಲ್ಲ ಸರ್. ವಸೂಲಿ ಮಾಡ್ತಾ ಇದ್ರಾ? ಏನಿಲ್ಲ ಸರ್, ಏನ್ ಮಾತಾಡಿಲ್ರಿ ಅವ್ರಿಗೆ ನಾವ.